सारे जहां से अच्छा हिंदोसिता हमारा हमारा محمد محمد صلى الله عليه وسلم الفاتحة اعوذ بالله من الشيطان بسم الله الرحمن الرحيم الحمد لله رب العالمين الرحمن الرحيم مالك يوم الدين الحمد لله رب العالمين اللهم صل على سيدنا محمد وعلى آل سيدنا محمد ربنا تقبل منا ما قرأنا من كلامك العزيز واثب لنا عليه ثواب عندك يا رب العالمين أوصل وبلغ ثواب ذلك إلى حضرة نبيك وحبيبك محمد وإلى حضرات آله وأصحابه وذرياته جميع الصحابة والصحابيات كل مجمعين وإلى حضرات جميع الأنبياء والأولياء والعلماء والصديقين والشهداء والصالحين خصوصا من ملة روح محمد الشريف المدني قدس الله تعالى سره العزيز وسائر أوليائك وعلمائك الكرام زيد لهم يا الله تشريف وتكريم وتعليم وأعد علينا وعلى جميع المسلمين والمؤمنين من فضلاتهم وبركاتهم وحمايتهم ونصرتهم نسألك الله بحقوق من تبارك لنا في جميع أمورنا لا سيما في أمرنا الذي نحن فيه بركة تامة من عندك يا رب العالمين واحفظنا واحفظ جميع المسلمين في الهند وسائر البلاد من الآفات والآحاد والمصيبات والأعداء يا رب العالمين آمين برحمتك يا أرحم الراحمين صلى الله عليه وسلم सारे जहां से अच्छा हिंदोसिता हमारा हमारा सारे जहां से अच्छा हिंदोसिता हमारा हमारा सारे जहां से अच्छा हिंदोसिता हमारा हम बुलबुले इसकी गुलसिता हमारा हमारा सारे जहां से अच्छा हिंदोसिता हमारा हमारा सारे जहां से अच्छा पर्वत सबसे ऊंचा हम साया आसमां का पर्वत सबसे ऊंचा हम साया आसमां का हो संतरी हमारा हो पासवा हमारा हमारा सारे जहां से अच्छा हिंदोसिता हमारा हमारा सारे जहां से अच्छा गोदी में खेलती है इसकी हजारों नदियां गोदी में खेलती है इसकी हजारों नदियां गुलशन में जिसके दम से रश्के जिना हमारा हमारा सारे जहां से अच्छा हिंदू
सीता हमारा हमारा सारे जहान से अच्छा दो सीता हमारा हम बल बोले है इसकी ये सीता हमारा हमारा सारे जहान से अच्छा हिंदू सीता हमारा हमारा सारे जहान से अच्छा मजहब नहीं सिखाता आपस में बैर रखना मजहब नहीं सिखाता आपस में बैर रखना हिंदी है हम हिंदी है हम वतन है हिंदू सीता हमारा हमारा सारे जहान से अच्छा हिंदू सीता हमारा हमारा सारे जहान से अच्छा पंजाब सिंध गुजरात मराठा द्राविड़ कलवंगा विंध्य हिमाचल यमुना गंगा उच्चल जलधि तरंगा तब शुभ नामे जागे तब शुभ आशीष मांगे गाहे तब जय गाता जन गण मंगल दायक जय हे भारत भाग्य विधाता जय हे जय हे जय हे जय 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 हे السلام عليكم ورحمة الله وبركاته ಇಪ್ಪತ್ತೈದನೇ ಗಣರಾಜ್ಯೋತ್ಸವ ಆಚರಿಸುತ್ತಿರುವ ಈ ಸಮಾರಂಭದಲ್ಲಿ ಸೇರಿದ ಸಮಾರಂಭದ ಅಧ್ಯಕ್ಷರಾದಂತಹ ಸೈಯದ್ ಮದನಿ ದರ್ಗಾ ಸಮಿತಿಯ ಅಧ್ಯಕ್ಷರಾದಂತಹ ಬಿಜಿ ಹಲೀಫ್ ಹಾಜಿಯವರೇ ಸೈಯದ್ ಮದನಿ ಶರಿಯತ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಉಸ್ತಾದ್ ಅಹಮದ್ ಗುಡ್ಡಿ ಸಕ್ಕಾಫಿಯವರೇ ಅದೇ ರೀತಿ ಇತರ ಉಸ್ತಾದರುಗಳು ದರ್ಗಾ ಸಮಿತಿಯ ಪದಾಧಿಕಾರಿಗಳು ಮತ್ತು ಇಲ್ಲಿ ಸೇರಿದಂತಹ ವಿದ್ಯಾರ್ಥಿಗಳು ಎಲ್ಲ ಸಾರ್ವಜನಿಕರು 1950ರಲ್ಲಿ ಐವತ್ತರ ಜನವರಿ 26ನೇ ತಾರೀಕಿನಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ ರಿಪಬ್ಲಿಕ್ ಎಂಬ ಪದವು ರೆಸ್ ಪಬ್ಲಿಕ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ ಜನಕ್ಷೇಮ ರಾಷ್ಟ್ರ ಎಂಬುದು ಇದರ ಪದಾನುಪದ ಅರ್ಥ ಅಂದರೆ ಜನರಿಂದ ಜನರಿಗಾಗಿ ಆರಿಸಲ್ಪಡುವ ಪ್ರಜಾಪ್ರಭುತ್ವ ರಾಷ್ಟ್ರ ಎಂದು ಇದರ ಅರ್ಥ 1947ರಲ್ಲಿ ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ಲಭಿಸಿತಾದರೂ ಸಂಪೂರ್ಣವಾದ ಭಾರತದ ಜನರಿಂದ ಆರಿಸಲ್ಪಟ್ಟ ಸರ್ಕಾರವು ಜಾರಿಗೆ ಬಂದದ್ದು 1950 ಜನವರಿ 26ರಂದಾಗಿತ್ತು 47ರಿಂದ 50ರವರೆಗೆ ಬ್ರಿಟಿಷ್ ಜಾರ್ಜ್ ಆರನೆಯವರು ಇಲ್ಲಿನ ಪ್ರೆಸಿಡೆಂಟ್ ಆಗಿ ಇದ್ದರು ಜನರಲ್ ಗವರ್ನರ್ ಆಗಿ ಸಿ ರಾಜಗೋಪಾಲಾಚಾರ್ಯವರು ಇದ್ದರು ಅಂದಿನಿಂದ 50ರ ತನಕ ಸುದೀರ್ಘವಾದ 3 ವರ್ಷ ಇಲ್ಲಿಗೆ ಸುಸೂತ್ರವಾದ ಒಂದು ಸಂವಿಧಾನವಿರಲಿಲ್ಲ ಆ ಸಂವಿಧಾನವನ್ನು ರಚಿಸಲೋಸ್ಕರ 29 ಮಂದಿಯ ತಂಡವನ್ನು ರಚಿಸಲಾಗಿತ್ತು ಅವರ ತಂಡವು ಸಿದ್ಧಪಡಿಸಿದಂತಹ ಜಗತ್ತಿನಲ್ಲಿ ರಚಿಸಲಾದಂತಹ ಅತಿ ದೊಡ್ಡ ಅತಿ ಬೃಹತ್ತಾದ ಸಂವಿಧಾನವಾಗಿದೆ ಭಾರತದ ಸಂವಿಧಾನ ಈ ಸಂವಿಧಾನವು ಇಲ್ಲಿನ ಎಲ್ಲ ಜನರಿಗೂ ಸಮಾನ ಹಕ್ಕನ್ನು ನೀಡಿದೆ
ಸರ್ವ ಧರ್ಮದವರಿಗೂ, ಸರ್ವ ಜನಾಂಗದವರಿಗೂ, ಸರ್ವ ಲಿಂಗದವರಿಗೂ, ಜಾತಿ ಮತ ಭೇದವೆನ್ನದೆ, ಲಿಂಗ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ನೀಡಿದ ಈ ಸಂವಿಧಾನವು ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಒಂದಾಗಿದೆ. ಆದರೆ ಇಂದು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ಅದೇ ರೀತಿ ಇನ್ನಿತರ ಅಲ್ಪಸಂಖ್ಯಾತರಿಗೆ ಬಹಳ ಅನ್ಯಾಯವಾಗುತ್ತಿರುವುದು, ದೌರ್ಜನ್ಯವಾಗುತ್ತಿರುವುದು, ಹಕ್ಕುಗಳನ್ನು ಕಸಿಯುತ್ತಿರುವುದು ನಾವಿಲ್ಲಿ ಕಾಣುತ್ತಾ ಇದ್ದೇವೆ. ಇಲ್ಲಿನ ಸಂವಿಧಾನದ ಮೌಲ್ಯಯುತವಾದ ಎಲ್ಲ ಹಕ್ಕುಗಳನ್ನು ಪಾಲಿಸಿ ಎಲ್ಲರೂ ಸಮಾನರಾಗಿ ಸಂವಿಧಾನಬದ್ಧರಾಗಿ ಜೀವಿಸಲು ನಮಗೆಲ್ಲರಿಗೂ ಅಲ್ಲಾಹನು ತೌಫೀಕ್ ನೀಡಲಿ. ಇಲ್ಲಿನ ಆಡಳಿತಗಾರರಿಗೆ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡಲು ಎಲ್ಲರಿಗೂ ರಬ್ಬ ಸುಬ್ಹಾನಹು ವ ತಆಲ ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ಅರ್ಪಿಸುತ್ತೇನೆ. ಇಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡಲು ನಮ್ಮ ಗೌರವಾನ್ವಿತ ಬಿಜಿ ಹನೀಫ್ ಹಾಜಿ ಅವರಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಶರಿಯತ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಅಹಮದ್ ಗುಟ್ಟಿ ಸಕಾಫಿ ಉಸ್ತಾದ್ ಅವರು, ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅದೇ ರೀತಿ ಉಸ್ತಾದ್ಗಳಾದ ಇಬ್ರಾಹಿಂ ಹಸನಿ ಉಸ್ತಾದ್, ನುಮಾನ್ ನೂರಾನಿ, ಅದೇ ರೀತಿ ನಜೀಬ್ ನೂರಾನಿ, ನಮ್ಮ ಜಮಾಅತ್ತಿನ ಗೌರವಾನ್ವಿತ ಖತೀಬ್ ಉಸ್ತಾದರಂತಹ ಇಬ್ರಾಹಿಂ ಸಾಯಿದಿ ಉಸ್ತಾದ್, ಅದೇ ರೀತಿ ದರ್ಗಾ ಸಮಿತಿ ಕಾರ್ಯದರ್ಶಿಯಾದಂತಹ ಇಸ್ಹಾಕ್, ಅದೇ ರೀತಿ ಕೋಶಾಧಿಕಾರಿಯವರಾದಂತಹ ನಾಜಿಮ್ ರವರು, ಟ್ರಸ್ಟಿಗಳಾದಂತಹ ಅಶ್ರಫ್ ರವರು, ಅದೇ ರೀತಿ ಇಲ್ಲಿ ಸೇರಿದ ನಮ್ಮ ದರ್ಗಾ ಸಮಿತಿ ಸದಸ್ಯರಾದಂತಹ ಯು ಡಿ ಅಶ್ರಫ್ ರವರು, ಅದೇ ರೀತಿ ಇಲ್ಲಿ ಸೇರಿದ ಎಲ್ಲರಿಗೂ, ಅದೇ ರೀತಿ ವಿದ್ಯಾರ್ಥಿಗಳಿಗೂ, ಎಲ್ಲ ಸಾರ್ವಜನಿಕರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಹಾರೈಸುತ್ತಾ ಇನ್ನೊಮ್ಮೆ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಹಿಂದ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಗೌರವಪೂರ್ಣವಾಗಿ ಜನರ ಬದುಕನ್ನು ಬದುಕಬೇಕಾದರೆ ಸ್ವಸಹಾಯದಿಂದ, ಸ್ವಂತ ಶಕ್ತಿಯಿಂದ ಜನರು ಬದುಕಿದರೆ ಮಾತ್ರ ನಿಜವಾದ ಬದುಕು ಎಂಬ ನಾಣ್ಣುಡಿಯನ್ನು ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರು ಅವರ ನುಡಿಮುತ್ತವನ್ನು ನೆನೆಸುತ್ತಾ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ವೇದಿಕೆಯಲ್ಲಿರುವ ಗೌರವಾನ್ವಿತ ಸೈಯದ್ ಮದನಿ ದರ್ಗಾದ ಪ್ರಧಾನ ಕಾರ್ಯದರ್ಶಿಯಾದಂತಹ ಸಿಹಾಬುದ್ದೀನ್ ಸಕಾಫ್ ಉಸ್ತಾದ್ ರವರೇ, ಅದೇ ರೀತಿ ಸೈಯದ್ ಮದನಿ ಶರಿಯತ್ ಕಾಲೇಜಿ ಮತ್ತು ದಅವಾ ಕಾಲೇಜಿಯ ಪ್ರಿನ್ಸಿಪಾಲ್ ಆದಂತಹ ಗೌರವಾನ್ವಿತ ಅಹಮದ್ ಸಕಾಫ್ ಉಸ್ತಾದ್ ರವರೇ ಹಾಗೂ ಸೈಯದ್ ಮದನಿ ಕೇಂದ್ರ ಜುಮಾ ಮಸೀದಿಯ ಖತೀಬರಾದಂತಹ ಇಬ್ರಾಹಿಂ ಸಹದಿ ಉಸ್ತಾದ್ ರವರೇ, ಸೈಯದ್ ಮದನಿ ದರ್ಗಾದ ಕಾರ್ಯದರ್ಶಿಯಾದಂತಹ ಇಸ್ಹಾಕ್ ರವರೇ, ಅದೇ ರೀತಿ ಮುಸ್ತಫರವರೇ, ನಾಜಿಮ್ ರವರೇ, ಇತರ ಸೈಯದ್ ದರ್ಗಾದ ಸಮಿತಿ ಸದಸ್ಯರೇ ಹಾಗೂ ಟ್ರಸ್ಟಿಗಳ ಸದಸ್ಯರೇ ಹಾಗೂ ಸೈಯದ್ ಮದನಿ ಶರಿಯತ್ ಕಾಲೇಜ್ ಮತ್ತು ದಅವಾ ಕಾಲೇಜ್ಗಳ ಪ್ರಾಂಶುಪಾಲರೇ, ಪ್ರೊಫೆಸರ್ ರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈಗ 75ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. 1947ರಲ್ಲಿ ಸ್ವತಂತ್ರವಾದರೂ ನಮಗೆ 1950 ಜನವರಿ 26ರಂದು ನಮ್ಮ ಗಣರಾಜ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಕಾರ್ಯಾಂಗ, ಜನರ ಸೇವೆ ಮಾಡುವ ಕಾರ್ಯಾಂಗ, ಅದೇ ರೀತಿ
ಜನರಿಗೆ ನ್ಯಾಯ ಕೊಡುವ ನ್ಯಾಯಾಂಗ. ಅದೇ ರೀತಿ ಜನರಿಂದ ಆಯ್ಕೆಯಾದ ಶಾಸಕಾಂಗ, ಇದರ ಸಮ್ಮಿಲನವೇ ಸಂವಿಧಾನ. ಈ ಸಂವಿಧಾನವು ನಮಗೆ ಸಹೋದರತೆ, ಸಮಾನತೆ, ಸಹಬಾಳ್ವೆಯನ್ನು ಕಲಿಸಿಕೊಡುತ್ತದೆ. ಈ ದೇಶದ ಬದ್ಧತೆಗಾಗಿ ನೌಕಾಪಡೆಯ ಸೈನಿಕರನ್ನು ನೆನೆಸುತ್ತಾ, ಅದೇ ರೀತಿ ವಾಯುಪಡೆಯ ಸೈನಿಕರನ್ನು ನೆನೆಸುತ್ತಾ, ಅದೇ ರೀತಿ ಭೂಪಡೆಯ ಸೈನಿಕರನ್ನು ನೆನೆಸುತ್ತಾ, ಈ ದೇಶಕ್ಕಾಗಿ, ಈ ದೇಶದ ಅಭಿವೃದ್ಧಿಗಾಗಿ ಸೇವೆ ಮಾಡುತ್ತಿರುವ ವಿಜ್ಞಾನಿಗಳನ್ನು ನೆನೆಸುತ್ತಾ, ಅದೇ ರೀತಿ ಈ ದೇಶದ ಎಲ್ಲ ಪ್ರಜೆಗಳಿಗೂ, ಉಲ್ಲಾಲದ ಎಲ್ಲ ಜನತೆಗೂ, ಸಹೋದರ ಸಹೋದರಿಗೂ, ಇಲ್ಲಿ ನೆರವೇರಿದ ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ವಿರಾಮಗೊಳಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಸೈಯದ್ ಮದನಿ ಕೇಂದ್ರ ಜುಮಾ ಮಸ್ಜಿದ್ ಹಾಗೂ ದರ್ಗಾ ಸಮಿತಿ, ಇದರ ವತಿಯಿಂದ ಎಲ್ಲರಿಗೂ ಸರ್ವರಿಗೂ 75ನೇ ಗಣರಾಜ್ಯೋತ್ಸವ ದಿನದ ಶುಭಾಶಯ ಅರ್ಪಿಸುತ್ತೇನೆ. ಸ್ನೇಹಿತರೆ, ಭಾರತ ಸಂವಿಧಾನವು 1949 ನವೆಂಬರ್ 26 ಅಂಗೀಕಾರವಾಗಿ 1950 ಜನವರಿ 26 ಜಾರಿಗೆ ಬಂತು. ಈ ದಿನವನ್ನು ಸಂಭ್ರಮಿಸಲು ನಾವು ಪ್ರತಿ ವರ್ಷ ಈ ದಿನಾಂಕದಂದು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುತ್ತೇವೆ. ಅಂತೆಯೇ ನಾವಿಂದು 75ನೇ ಗಣರಾಜ್ಯೋತ್ಸವ ದಿನವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏಕೆಂದರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದಲೇ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸಹ ಸಮಾನ ಶಿಕ್ಷಣ, ಪ್ರತಿಯೊಬ್ಬರಿಗೂ ಬೇಕಾದ ಮೂಲಭೂತ ಹಕ್ಕು, ಶಿಕ್ಷಣ ಹಕ್ಕುಗಳು, ಧಾರ್ಮಿಕ ಹಕ್ಕುಗಳು ಇವೆಲ್ಲವೂ ಸಹ ಸಿಕ್ಕಿದ್ದು. ಸಂವಿಧಾನ ಎಂಬುದು ಭಾರತದ ಸರ್ವೋಚ್ಚ ಕಾನೂನು. ನಮ್ಮ ಸಂವಿಧಾನವು ರಷ್ಯಾ, ಬ್ರಿಟನ್, ಅಮೆರಿಕ, ಇತರ ದೇಶಗಳ ಸಂವಿಧಾನಗಳ ಅಂಶಗಳನ್ನು ಹೊಂದಿದ್ದು ಅವುಗಳ ಸಂಯೋಜನೆ ಆಗಿದೆ. ಇದೊಂದು ಬೃಹತ್ ಸಂವಿಧಾನವಾಗಿದ್ದು ಇದರ ಜಾರಿಗೆ ಮಹತ್ವದ ಕೊಡುಗೆ ನೀಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದರಿಂದ ಅಂಬೇಡ್ಕರ್ ಅವರನ್ನು ಭಾರತ ಸಂವಿಧಾನದ ಪಿತಾಮಹರು ಎನ್ನಲಾಗುತ್ತದೆ. ನಾವು ಈ ಸಂವಿಧಾನವನ್ನು ಗೌರವಿಸಲೇಬೇಕು, ಅದರಲ್ಲಿರುವ ನಿಯಮಗಳನ್ನು ಅನುಸರಿಸಲೇಬೇಕು. ಮೂಲಭೂತ ಹಕ್ಕುಗಳಂತೆ ದೇಶದ ಪ್ರಜೆಗಳಾಗಿ ಇದರಲ್ಲಿ ನೀಡಲಾದ ಮೂಲಭೂತ ಕರ್ತವ್ಯಗಳನ್ನು ಸಹ ಪಾಲಿಸಬೇಕು. ಪ್ರತಿ ವರ್ಷವೂ ಈ ದಿನವನ್ನು ಆಚರಿಸಿ ಧ್ವಜಾರೋಹಣ ಮಾಡಿ ಗೌರವವನ್ನು ಸಲ್ಲಿಸಬೇಕು. ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ, ಏಕತೆ, ಭಾತೃತ್ವ ನಮ್ಮ ಸಂವಿಧಾನದಲ್ಲಿರುವ 5 ಪ್ರಮುಖ ಮೌಲ್ಯಗಳಾಗಿವೆ. ಈ ರಾಷ್ಟ್ರೀಯ ಹಬ್ಬವು ದೇಶದ ಏಕತೆ ಮತ್ತು ಹೆಮ್ಮೆಯನ್ನು ಕಾಪಾಡಿಕೊಳ್ಳಲು ನಮಗೆಲ್ಲರಿಗೂ ಅವಕಾಶವನ್ನು ನೀಡುತ್ತದೆ. ಇನ್ನೊಮ್ಮೆ 75ನೇ ಗಣರಾಜ್ಯೋತ್ಸವ ಇದರ ಶುಭಾಶಯವನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ. ನೂರಾನಿ ಟು ಗ್ರೇಸ್ ದ ಸ್ಟೇಜ್ ಫಾರ್ ಫಿಲ್ ಸ್ಟೇಷನ್ We, the people of India, having solemnly resolved to constitute India into sovereign, socialist, secular, democratic republic and to secure to all its citizens justice, social, economic and political liberty of thought, expression, belief, faith and worship, equality of status and opportunity to promote among them all, fraternity, assuring the dignity of individual and the unity and integrity of the nation. In our constitution Assembly, this 26th day of November 1949, to hereby adopt, enact and give to ourselves this constitution. Honorable President Sayyid Madani Darga, Honorable Secretary General Sayyid Madani Darga, Principal Sayyid Madani College of Islamic Sharia, and all the dignitaries on and off the dais. My dear students, this is
75th Republic Day of India. India being a democratic country become independent on 1947 August 15. After that, our leaders were always in discussion for bringing a constitution which will guide the country through freedom and with freedom all over the centuries. But unfortunately, the constitutional preamble which I have read before you in the beginning of my oration, this preamble is strongly violated nowadays. We are having enough and more good wishes about the country, but still we are in fear, we are in terror, we are under terror of fascism nowadays. Dear students, when we are celebrating this 75th Republic Day, before 1 week we were witnessing for the inauguration of a temple which was created by deconstructing a masjid built before independence. Whatever the history is, it was a deconstruction of history. When India was independent, a masjid was situated in Ayodhya, which was demolished by the Kharsevaks in the country, and a temple is now constructed there without giving any consideration for the emotions of this minority community who are living in this democratic republic, secular India. Unfortunately, we are not getting what our first page of Indian constitution is giving us. Principal Ustaz Ahmed Kuddus Saqafi, Muqam Sharif, Adhyakshar, General Secretary, മറ്റു കമ്മിറ്റി ഭാരവാഹികൾ, ശരിയത്ത് കോളേജ് ഉസ്താദുമാർ, പ്രിയപ്പെട്ട വിദ്യാർത്ഥികൾ, ഇന്ത്യ രാജ്യത്തിൻ്റെ സ്വാതന്ത്ര്യത്തിൽ അടിസ്ഥാന ഭരണഘടന പാസാക്കപ്പെട്ട് ബ്രിട്ടീഷ് നിയമാവലി ഒഴിവാക്കി ഇന്ത്യ രാജ്യത്ത് എല്ലാവർക്കും ബാധകമായ ഭരണഘടന പാസാക്കി നടപ്പാക്കിയിട്ടുള്ള ദിവസത്തെ അനുസ്മരിച്ചുകൊണ്ടാണ് റിപ്പബ്ലിക് ദിനം നമ്മൾ ആഘോഷിക്കുന്നത്. ഇന്ത്യ രാജ്യത്തെ എല്ലാ വിഭാഗം ജനങ്ങളും ഒരുമിച്ച് ആഘോഷിക്കേണ്ട ഒരു ദിനമാണ് ഈ ദിനം. സങ്കടകരമായി ഭരണഘടന പരിപൂർണമായും അംഗീകരിച്ച് നടപ്പാക്കാൻ ഇന്ത്യ രാജ്യത്തെ ഗവൺമെന്റിനും ജനങ്ങൾക്കും കഴിയാതെ വരുന്നു എന്നത് ഒരു ദുഃഖ സത്യമാണ്. ഭരണഘടനയുടെ ഓരോ വശങ്ങളും ഓരോ ദിവസവും കാലഹരണപ്പെട്ടു പോയിക്കൊണ്ടിരിക്കുകയാണ്. അത് ഓരോരുത്തരും മനസ്സിലാക്കി, പ്രത്യേകിച്ച് രാജ്യത്തുള്ള ഭരണകൂടം, ഇന്ത്യയുടെ ഭരണഘടന അനുസരിച്ച് തന്നെ ഇന്ത്യ രാജ്യം ഭരിക്കാൻ ശ്രമിക്കേണ്ട ഒരു സമയമാണ് ഈ കാലഘട്ടം. എല്ലാവർക്കും ഇന്ത്യ ഭരണഘടന നൽകുന്ന സ്വാതന്ത്ര്യവും നിയമവ്യവസ്ഥയും അനുസരിച്ച് ജീവിക്കാൻ ഭാഗ്യമുണ്ടാകട്ടെ എന്ന പ്രാർത്ഥന ആശംസയായി ഞാൻ നേർന്നുകൊണ്ട് എൻ്റെ വാക്കുകൾ അവസാനിപ്പിക്കുന്നു. അസ്സലാമു അലൈക്കും. എല്ലാ സ്ഥാപനങ്ങളിലും കൂടി മത്സരിച്ച് ഒന്നാം സ്ഥാനം കരസ്ഥമാക്കിയ വിദ്യാർത്ഥികൾക്കുള്ള അവാർഡ് ദാനമാണ് നടക്കുന്നത്.
വിതരണം ചെയ്യാൻ വേണ്ടി ಭಾರತೀಯರಾದ ಜನಗಳಾದ ನಾವು ಭಾರತವನ್ನು ಒಂದು ಸೌರ ಭೂಮಿಯ ಸರ್ವಾಧಿಕಾರ ಸರ್ವಧರ್ಮ ಪ್ರಸ್ತಾಪನೆಗಳ ಇರುವಂತಹ ಧ್ಯೇಯ ಸ್ವಾತಂತ್ರ್ಯ ಸಮಾನತೆ ವ್ಯಕ್ತಿ ಗೌರವ ಭಾತೃತ್ವ ಇವುಗಳನ್ನು ಅಳವಡಿಸಿ ಜೀವಿಸಲು ನಾನು ಸಿದ್ಧನಾಗಿದ್ದೇನೆ. وصلى الله تعالى وسلم على خير خلقه سيدنا محمد وعلى اله وصحبه اجمعين واخر دعوانا الحمد لله رب العالمين ಇವಂದು ಕಾರ್ಯಕ್ರಮಕ್ಕೆ ಸೇರಿದಂತ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ ಮೂರು ಸಲಾತಿನೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಕೊನೆ. ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಲಲ್ಲಾಹು ಅಲಾ ಮುಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ.